ಪವರ್ ಟಿವಿ ಇದರ ಮುಖ್ಯಸ್ಥರು ಒಳ್ಳೆ ಶಂಡ ಇದ್ದಂಗೆ ಇದೆಯಲ್ಲೋ ರಾಕೇಶ್ ಶೆಟ್ಟಿ ನಿಮ್ಮ ಮುಂದೆ ಆಲ್ ರೈಟ್ ಇನ್ ಹೊಸ ವೈರಸ್ ಏನ್ ಹೇಳುತ್ತೆ ಆಲ್ ರೈಟ್ ಇನ್ ಹೊಸ ವೈರಸ್ ಏನ್ ಹೇಳುತ್ತೆ ಶ್ರೀ ಕಾವಂದರ ಬಗ್ಗೆ ಮಾತಾಡುವಷ್ಟು ಯೋಗ್ಯತೆನೂ ನನಗಿಲ್ಲ. ದಾಯ ನಾಚಿಕೆಟ್ಟು ಮರೆ ಈ ತುಳುನಾಡು ಇಂಚಿನಲ ಉಂಡತ್ತ ನಾನು ಹೇಳ್ತೀನಿ ಕೇಳಿ. ನಾನು ಇವತ್ತು ಹೇಳ್ತೀನಿ, ಆ ಮಂಜುನಾಥನ ಮೇಲೆ ಆಣೆ ಆಗ್ಲಿ ಸತ್ಯ, ಆ ಅಣ್ಣಪ್ಪನ ಮೇಲೆ ಆಣೆಟ್ಟು ಹೇಳ್ತೀನಿ, ನನ್ನ ಪ್ರಾಣ ಹೋದ್ರು ನಾನು ಈ ಹೋರಾಟದಿಂದ ಹೊರಗಡೆ ಬರಲ್ಲ. ಯಾಕಂದ್ರೆ ಇದು ಸತ್ಯದ ವಿರುದ್ಧ ಸತ್ಯ. ನಮ್ ಸೌಂಡ್ ಬಾಕ್ಸ್ ಏನ ಎಫೆಕ್ಟ್ ಔಟ್ ಆಯ್ತಾ? ಎಲ್ಲಿ ಇನ್ನೊಂದು ಸರಿ ಹೇಳು. ಸತ್ಯದ ವಿರುದ್ಧ ಸತ್ಯ ಹೇಳಿದ್ರಿ, ನಾನು ಪ್ರೂವ್ ಮಾಡ್ತೀನಿ. ಸಂತೋಷ್ ರಾವೆ ರೇಪಿಸ್ಟ್ ಅಂತ ಅಪೀಲ್ ಹೋಗುವ, ಹೈಕೋರ್ಟ್ ಇದೆ, ಕೋರ್ಟ್ಗೆ ಹೋಗ್ತಿ, ಆದ್ರೆ ನಿನ್ನ ತೀರ್ಮಾನ ಮೆಟ್ಲಲ್ಲಿ ನಾನು ಮಾಡ್ತೀನಿ. ರಾಕೇಶ್ ಶೆಟ್ಟಿ ಎಂಬ ವ್ಯಕ್ತಿ ಪವರ್ ಟಿವಿ ಎಂಡಿ ಅಂತ ಹೇಳಿಕೊಂಡು ತಿರುಗ್ತಿದ್ದಾರೆ. ವಾಹಿನಿಯ ಹೆಸರು ಬಳಸಿಕೊಂಡು ರಾಜಕಾರಣಿಗಳು ಹಾಗೂ ಅಧಿಕಾರಿಗಳ ಬಳಿ ಹಣಕ್ಕಾಗಿ ಬೇಡಿಕೆ ಇಟ್ಟಿರುವ ಬಗ್ಗೆ ವಾಹಿನಿಗೆ ಮಾಹಿತಿ ಬಂದಿದೆ. ಈ ಕುರಿತು ವಾಹಿನಿಯಿಂದ ರಾಕೇಶ್ ಶೆಟ್ಟಿ ವಿರುದ್ಧ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಲಾಗಿದೆ. ಈ ಹಿಂದೆ ಇವರ ವಿರುದ್ಧ ವಿವಿಧ ಪೊಲೀಸ್ ಠಾಣೆಗಳಲ್ಲಿ ವಂಚನೆ ಹಾಗೂ ಬೇರೆ ಬೇರೆ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ದೂರುಗಳು ದಾಖಲಾಗಿವೆ. ರಾಕೇಶ್ ಶೆಟ್ಟಿ ಪವರ್ ಟಿವಿ ಹೆಸರು ಹೇಳಿಕೊಂಡು ಯಾವುದೇ ವ್ಯವಹಾರಗಳನ್ನ ಮಾಡಿದ್ರೆ ಅದು ವಾಹಿನಿಗೆ ಸಂಬಂಧಪಟ್ಟಿಲ್ಲವೆಂದು ಈ ಮೂಲಕ ಸ್ಪಷ್ಟೀಕರಿಸಲಾಗ್ತದೆ. ನೆಕ್ ಬಲೆ ನೆಕ್ ಆ ಬೈತರಿ ತನ್ನುಪ್ಪು ಆ ತ್ಯಾರಂಟದ ಚಟ್ನಿ ಒಳ್ಳೆಯದ ಕೊದ್ಯುಳು ಆ ಕೇರಿದ ಗಸಿ ನಂಗ ಮಗ ನಿಂಗ್ ಆ ನಿಂಗ್ ಮಗ ನಂಗ್ ಆಟದನ್ನು ಕುಳಿಂಬ್ಯಾಗ ಬರೀ ಅರ್ಗಂಟಿ ಅಟ್ಟ ಮುರನ್ನ ಅಮಾಸೆ ಬುಟ್ನೆ ಅಂದ ನೆನಪೆ ಅಟ್ಟ ಅರ್ಗಂಟಿ ಹೆಂಗ ತಡೆರ್ದೆ ರುಜಿ ಐಟ ಪೋಯ್ ಮಗ ನೆಟ್ಟ ಪೋಯ್ ಮಗ ಅಂದ ಏನ ಪಣಪುನೆ ಅಂಚೆ ಹಿಂದೆ ಬತ್ತೇನೆ. ಇವನು ಸಂಡ ಇವನು ನಪುಂಸಕ